Hi everyone, welcome back to my YouTube channel. Most of the students ko VTU year back system bage innu kuda confusion agidare already kuda clarity kuda sikide adru kuda confusion agidare athwa nimma college management avaru kuda ee riti confusion na uttakidare illi 21 scheme vidyarthigalu bitbide avarige innu kuda update agilla year back ide anta bartide avarige later agi ondu news kuda barutte adare illi 15 17 18 scheme vidyarthigalu daivittu gamanatti kelkoli illi yavade riti year back system irodilla adru bage kuda clarify na kottidare national student union of ಇಂಡಿಯಾ ಅದ್ರ ಕಡೆಯಿಂದ ಅನ್ವಿ ಕಟೀಲ್ ಅವರು ಕೂಡ ನಿಮಗೆ ಕ್ಲಾರಿಫೈನ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಕಾಲೇಜಸ್ಗಳು ಏನಾಗ್ತಿದೆ ಅಂದರೆ ಅಡ್ಮಿಷನ್ನ ಮಾಡ್ಕೋತಿಲ್ಲ, ಹೋಲ್ಡ್ ಮಾಡ್ತಾ ಇದ್ದಾರೆ, ಇಯರ್ ಬ್ಯಾಕ್ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಬಟ್ ಇಲ್ಲಿ ಲೇಟೆಸ್ಟ್ ಮಾಹಿತಿ ಪ್ರಕಾರ ಅವರು VTUನ ಕೂಡ ಅಪ್ರೋಚ್ ಮಾಡಿದಾರಂತೆ, ಅದ್ರ ಬಗ್ಗೆ ಸರ್ಕ್ಯುಲರ್ನ ಓಡಿಸಿ ಅಂತ, ಅದನ್ನು ಕೂಡ ಓಡಿಸ್ತಾರೆ ಅಂತ ಒಂದು ಮಾಹಿತಿ ಬರುತ್ತೆ. ಅದು ಯಾವಾಗ ಬಿಡ್ತಾರೆ ಗೊತ್ತಿಲ್ಲ, ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ. ಆದರೆ ಇಲ್ಲಿ ಕೆಲವೊಂದು ಕಾಲೇಜ್ಗಳಲ್ಲಿ ಅಡ್ಮಿಷನ್ ಕೂಡ ಮಾಡ್ಕೋತಿಲ್ಲ, ಇಯರ್ ಬ್ಯಾಕ್ ಇದೆ ಅಂತ ಇದ್ದಾರೆ. ಇನ್ಕೇಸ್ ನಿಮ್ಮದು ನಾಲ್ಕಕ್ಕಿಂತ ಜಾಸ್ತಿ ಇಯರ್ ಬ್ಯಾಕ್ ಇದ್ದರೆ ಆದರೆ ಅಥವಾ ನೀವು ಫೈನಲ್ ಇಯರ್ ಇದ್ದು ಫಸ್ಟ್ ಇಯರ್ದು ಬ್ಯಾಕ್ಲಾಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ 15 17 18 ಸ್ಕಿಪ್ ವಿದ್ಯಾರ್ಥಿಗಳಿಗೆ ಇಯರ್ ಬ್ಯಾಕ್ ಸಿಸ್ಟಮ್ ಬಂದುಬಿಟ್ಟು ಕ್ಯಾನ್ಸಲ್ ಆಗಿದೆ. ಆದರೆ ಕಾಲೇಜವರು ಹೋಲ್ಡ್ ಮಾಡ್ತಾ ಇದ್ದಾರೆ, ಯಾಕಂದರೆ ಕಾಲೇಜ್ ಕಡೆಯಿಂದ ಸರ್ಕ್ಯುಲರ್ ಕೂಡ ಬಂದಿಲ್ಲ. 2021 ನವೆಂಬರ್ ತಿಂಗಳಲ್ಲಿ ಬಂದ ಸರ್ಕ್ಯುಲರೇ ಕೂಡ ಅನ್ವಯಿಸುತ್ತೆ, ಆದರೂ ಕೂಡ ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ಯಾವುದೇ ರೀತಿ ಅಡ್ಮಿಷನ್ ಮಾಡ್ಕೋತಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಇದರ ಅನ್ವಯ ಕಾಲೇಜ್ ಅವರಿಗೆ ನೀವು ನಿಮ್ಮ ಸರ್ಕ್ಯುಲರ್ನ ತೋರಿಸಬೇಕಾಗತ್ತೆ, ಅಥವಾ ಅವರು ನಿಮ್ಮ ನಮ್ಮನಿಲ್ಲ ಅಂದರೆ ಇಲ್ಲಿ ನೀವು ಸಿಂಪಲಾಗಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರನ್ನ ಭೇಟಿ ಮಾಡಿ ಅವರಿಗೆ ನೀವು ಒಂದು ಮಾಹಿತಿನ ಕೊಡಬೇಕಾಗುತ್ತೆ. VTU ರಿಜಿಸ್ಟರ್ ಆಫೀಸ್, VTU ರಿಜಿಸ್ಟರ್ ಆಫೀಸ್ಗೆ ಕಾಲ್ ಮಾಡೋಕ್ಕೆ ಹೇಳಿ, ನೀವು ಒಂದು ಮಾಹಿತಿ ಕೊಡಿ. ಈ ಥರ VTU ರಿಜಿಸ್ಟರ್ ಆಫೀಸ್ಗೆ ಕಾಲ್ ಮಾಡಿ ಅವರು ನಿಮಗೆ ಮಾಹಿತಿ ಕೊಡ್ತಾರೆ ಅಂತ, ಆಗ ಅವರು ನಿಖರವಾಗಿ ನಿಮಗೊಂದು ಮಾಹಿತಿ ದೊರಕ್ತದೆ. ಇಲ್ಲಿ ಇಯರ್ ಬ್ಯಾಕ್ ಸಿಸ್ಟಮ್ ಕಂಪ್ಲೀಟ್ಲಿ 15 17 18 ಸ್ಕೀಮ್ಗೆ 18 ಸ್ಕೀಮ್ಗಳಿಗೆ ಇಯರ್ ಬ್ಯಾಕ್ ಸಿಸ್ಟಮ್ ಬಂದುಬಿಟ್ಟು ಇರುವುದಿಲ್ಲ, ಕ್ಯಾನ್ಸಲ್ ಆಗಿದೆ ಅಂತ ಮಾಹಿತಿ ಬಂದಿದೆ. ನಂತರ 21 ಸ್ಕೀಮ್ ವಿದ್ಯಾರ್ಥಿಗಳ ಇಯರ್ ಬ್ಯಾಕ್ ಇದೆ ಅಂತ ಇದ್ದಾರೆ, ಬಟ್ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮೇಷನ್ ಕೂಡ ಆಗಿಲ್ಲ, ಅದು ಕೂಡ ಲೇಟರಾಗಿ ಕನ್ಫರ್ಮ್ ಆಗುತ್ತೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.